ಇಮ್ರಾನ್ ಖಾನ್ಗೂ ಊರಪ್ಪ ಮೈಲಿಗೂ ಏನು ಸಂಬಂಧ? ಅವ್ರು ಹೇಳಿದ್ದು ಹಂಗೆ. ಹಾಂ, ಅರ್ಥ ಮಾಡ್ಕೊಳ್ಳಿ ನೀವು. ಇಲ್ಲಿ ಓಟ್ ಬಿಟ್ಬಿಟ್ರು, ಭಾಷಣ ಮಾಡ್ತಾ ಪಾಕಿಸ್ತಾನನೇ ಹೊಗಳಿದ್ರು. ಇಮ್ರಾನ್ ಖಾನ್ಗೂ ಊರಪ್ಪ ಮೈಲಿಗೂ ಏನು ಸಂಬಂಧ? ಅವ್ರು ಹೇಳಿದ್ದು ಹಂಗೆ. ಹಾಂ, ಅರ್ಥ ಮಾಡ್ಕೊಳ್ಳಿ ನೀವು. ಇಲ್ಲಿ ಓಟ್ ಬಿಟ್ಬಿಟ್ರು, ಭಾಷಣ ಮಾಡ್ತಾ ಪಾಕಿಸ್ತಾನನೇ ಹೊಗಳಿದ್ರು. ಆವಾಗ ಅಲ್ಲಿ ಜನ ಹೇಳಿದ್ರು, ಇವನು ಸಾಬರ್ಗೆ ಸಪೋರ್ಟ್ ಅಣ್ಣ, ನಮಗೆ ಎಲ್ಲಿ ಸಪೋರ್ಟ್ ಇವನು, ಇವನಿಗೆ ನಾವು ಓಟ್ ಹಾಕಲ್ಲ ಅಂದರು. ನಾನು ಬೆಳಿಗ್ಗೆನೂ ಹೇಳಿದೆ, ಏ ಅವರು ಏನೋ ಭಾಷಣದಲ್ಲಿ ನ್ಯಾಷನಲ್ ಇಶ್ಯೂಸನ್ನು ಮಾತಾಡಿರ್ತಾರೆ, ಅದನ್ನು ದೊಡ್ಡ ವಿಷಯ ಮಾಡ್ಕೋಬೇಡ್ರಿ, ಬಿಟ್ಟಾಕ್ರಯ್ಯ ಅವ್ರಿಗೆ ಓಟ್ ಹಾಕಿ ಅಂತ ಹೇಳಿದೆ. 50 ಜನ 60 ಜನ ನನ್ನ ತೋಟದಲ್ಲೇ ಇದ್ದರು. ಬೆಳಿಗ್ಗೆಯಿಂದ ಒಂದು 50 ಫೋನ್ ಮಾಡಿದೆ ಮೊಯ್ಲಿಗೆ, ಮೊಯ್ಲಿ ಮಗನಿಗೆ, ಅವನ ಫೋನ್ ಎತ್ತಿಲ್ಲ. ನಮ್ಮ ವಾಸು ಮಗ ಇನ್ಚಾರ್ಜ್, ಅವನಿಗೆ ಫೋನ್ ಮಾಡಿದೆ ಎತ್ತಲಿಲ್ಲ. ಕೊನೆಗೆ ಇವ್ರು ಕಾಯ್ಕೊಂಡವ್ರೆ 1,000 ರೂಪಾಯಿ 2,000 ರೂಪಾಯಿ ಬೂತಲ್ಲಿ ಕೂತ್ಕೊಬೇಕಲ್ಲ, ಇವ್ರು ಯಾರೂ ಕೊಡಲಿಲ್ಲ. ಕೊನೆಗೆ ಒಬ್ಬ ಬಚ್ಚಗೌಡನ ಅಳಿಯ ಬಂದ 5 ಗಂಟೆಗೆ, 5 ಗಂಟೆಗೆ ಬಂದ, ತೋಟಕ್ಕೆ ಬಂದ, ಕೈಯ ಕಾಲು ಹಿಡ್ಕೊಂಡ. ನಾನು ಹೇಳಿದೆ, ನಾನು ಮಾಡೋಕ್ಕಾಗಲ್ಲ ರೀ, ಟೈಮ್ ಇರೋದು, ಒಬ್ರಿಗೆ ಹೇಳಿಬಿಟ್ಟಿದ್ದೀನಿ, ಇನ್ನೊಂದ್ಸೊಬ್ರಿಗೆ ಹೇಳೋಕ್ಕಾಗಲ್ಲ ಅಂತ. 6 ಗಂಟೆವರೆಗೂ ಭಾಷಣ ಮಾಡ್ಕೊಂಡು ಅವ್ನು ನನ್ನ ತಲೆ ಸಿಕ್ಕಂಡೆ ಕೂತಿದ್ದ. ಇವ್ರು ಯಾರೂ 6 ಗಂಟೆಗೂ ಬರಲಿಲ್ಲ. ಈ ಜನ ಇದ್ರಲ್ಲ ಅಣ್ಣ, ಅವನಿಗೆ ಯಾಕೆ ಮಾಡೋಕೆ ಗೊತ್ತಾಡ, ಬಿಡೋಣ, ನಾವು ಬಚ್ಚಗೌಡಂಗೆ ಮಾಡ್ತೀವಿ, ನೀನು ಸುಮ್ಮನೆ ಇದ್ಬಿಡೋಣ ಅಂದರು. ಅವನೊಂದು 5 ಲಕ್ಷ ಕೊಟ್ಟ, ಈಸ್ಕೊಂಡ್ರು, ಹೋದರು, ಅವನು ಓಟ್ ಹಾಕಿದ್ರು. ಆವಾಗೂ ಮೈಲಿಗೆ ಹಾಕ್ಬೇಡ ಅಂತ ಬೆಳಗ್ಗೆವರೆಗೂ ಹೇಳಿಲ್ಲ ನಾನು. 3 ಲಕ್ಷ ಇ ಕೆ ಕೃಷ್ಣಪ್ಪ ನನಗೆ ದುಡ್ಡು ಕಳಿಸಿದ್ದ, ಲೆಕ್ಕ ಹಾಕೊಳ್ಳಿ. ಕಾಂಗ್ರೆಸ್ನ ನಾನು, ಕಾಂಗ್ರೆಸ್ ಕಟ್ಟಿದವನು ನಾನು, ದುಡ್ಡನ್ನು ಅವನೊಂದು ಪಂಚಾಯತಿ ಮೆಂಬರ್ ಆಗಿಲ್ಲ, ಅವನು ನಮ್ಮ ಮನೆಗೆ ಕಳಿಸ್ದ, ನಾನು ವಾಪಸ್ ಕಳಿಸ್ದೆ. ಬೆಳಗ್ಗೆ ಸುಮ್ಮನೆ ಇದ್ದೆ, ಅವ್ರ ಬಚ್ಚಗೌಡನಿಗೆ ಹಾಕೊಟ್ರು. ಅದಕ್ಕೆ ನಾನೇನು ಮಾಡಲಿ? ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ, ಹನುಮಂತೇಗೌಡ ಎಲೆಕ್ಷನ್ನಲ್ಲಿ ಹನುಮಂತೇಗೌಡನಿಗೆ ಓಪನ್ ಆಗಿ ಪ್ರಚಾರ ಮಾಡಿದ್ರು, ಇದ್ರ ಮರ್ಮ ಏನು? ಮರ್ಮ ಏನಿಲ್ಲ. ಹನುಮಂತೇಗೌಡ ಅವ್ರ ಅಮ್ಮನ ಹತ್ರ, ಅವ್ರ ಅಪ್ಪನ ಹತ್ರ ಲಾಟ್ರಿ ಶಾಟ್ ಹಾಕ್ಸ್ಬಿಟ್ಟು ನಾನು ಸೋತ್ಬಿಡ್ತೀನಿ ಜಾತ್ರಾದಳದಲ್ಲಿ ಅಂತ ಹೇಳಿ ಅವನು ಸೋತ, ದುಡ್ಡು ಖರ್ಚು ಮಾಡಿದ್ದೀನಿ ಗೆದ್ದಿದ್ದ, ಏನು ದೊಡ್ಡ ಇದೆಲ್ಲ ಅದು. ಹನುಮಂತೇಗೌಡ ಖಾಲಿ ಡಬ್ಬ ಅಲ್ಲ ಆಡಿಸ್ಕೊಂಡು ಹೋದ್ರು, ಅದಕ್ಕೆ ಗೆಲ್ಲಿಲ್ಲ. ಖಾಲಿ ಡಬ್ಬ ಮಾಡ್ಕೊಂಡ್ರೆ ಯಾರಿಗೂ ಬೂತ್ರ, 2 ಗಂಟೆ ರಾತ್ರಿ ಆದರೂ ಇದು ಫೋನು, ದುಡ್ಡಿಲ್ಲ, 1 ರೂಪಾಯಿ ಇಲ್ಲ. ಇಷ್ಟೆಲ್ಲ ಆದರೂ ಕೊನೆಗೆ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಹೋಗುವಂಥ ಕೆಲಸ ಮಾಡಿ ಆಲ್ರೆಡಿ ಬಿ ಜೆ ಪಿಗೂ ಸೇರ್ಪಡೆ ಆದ, ಬಿ ಜೆ ಪಿಗೆ ಹೋಗೋದಕ್ಕೆ ಕಾರಣ ಏನು? ಬಿ ಜೆ ಪಿಗೆ ಹೋಗೋಕ್ಕೆ ಕಾರಣ ಏನಿಲ್ಲ. ಈ ಮೊನ್ನೆ ಯಾರೋ ಈ ಮೊಯ್ಲಿಯವರು ಬೇಜಾರಾಗಿದ್ರಲ್ಲ ಸೋತಿದ್ದಕ್ಕೆ, ಅದು ನಾನು ಓದ್ತಿರಲಿಲ್ಲ, ಅವರು ಬರ್ತಾಯಿರಲಿಲ್ಲ, ನಾನೇನು ಅವ್ರಿಗೆ ಓಟ್ ಹಾಕ್ಬೇಡಿ ಅಂತ ಹೇಳಿರಲಿಲ್ಲ, ಬಚ್ಚಗೌಡಂಗೆ ಹಾಕು ಅಂತ ಹೇಳಿರಲಿಲ್ಲ. ಅವ್ರಲ್ಲೇನಕ್ಕಾದ್ರೆ ಬಚ್ಚಗೌಡನ ಹೇಳ್ಬಿಟ್ಟಿದ್ದಾನೆ ಅಂತ ಅವ್ರ ಲೆಕ್ಕ, ಅವ್ರ ಮನಸ್ಸಲ್ಲಿ ಇತ್ತು ಅಂತ ಕಾಣ್ತದೆ. ಅವರು ಯಾರೋ ಕೇಳಿದ್ರು, ಸರ್ ಎಲ್ಲರೂ ಸೇರಿಸ್ತಾ ಇದ್ದಾನೆ, ನೀವು ಸೀನಪ್ಪನ ಕರಿಬೇಕು ಸರ್ ಅಂದರೆ, ಅವನು ಬೇಡ, ಅವನು ಚೋರ, ಅವನು ಬೇಡ ಅಂದ್ರೆ ಅಂತೆ. ಬೇರೆಯವ್ರ ಮಾತು ಅಲ್ಲ, ಈಗ ಅವರು ಬೇರೆಯವ್ರ ಮಾತಾ ಕೇಳೋದು, ಇನ್ಯಾರ ಮಾತು ಕೇಳ್ತಾರೆ? ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ನೇರವಾಗಿ ಮಾತಾಡ್ಬೋದಲ್ಲ. ನಾ ಆಮೇಲೆ ಕರೆದ್ರೆ ಅವರು, ನಾನೇನು ಮಾಡಿದೆ, ಇವರೆಲ್ಲ ಹಿಂಸೆ ಕೊಟ್ಟರು, ನನಗೇನು ಸೇರ್ಕೊಂಡಕ್ಕೆ ಇಷ್ಟ ಇರಲಿಲ್ಲ, ನಾನೇನೇನು ಆಗಬೇಕಾಗಿಲ್ವಲ್ಲ, ಇವರೆಲ್ಲ ಹಿಂಸೆ ಮಾಡಿದ್ರು, ನಾನು ಆಯಿತು ಅಂತ ಹೇಳಿ ಅವನು ಆಮೇಲೆ ಮನೆಗೆ ಬರ್ತೀನಣ್ಣ ಅಂದ, ಬಾರಪ್ಪ ಅಂದೆ, ಬಂದ, ಊಟ ಮಾಡ್ದ, ಹೋದ. ನಾವೇನು ಸೇರ್ಕೊತೀವಿ ಅಂತ ಹೇಳೂ ಇಲ್ಲ, ಎಂಥದ್ದು ಇಲ್ಲ. ನಾವು ಸೇರ್ಕೊತೀವಿ ಅನ್ನೋ ಮನಸ್ಸಿಗೆ ಇವ್ರಿಗೆ ಬಂದಾಗ ಇವರು ಮೈಲಿಯವ್ರಿಗೆ ಕೇಳಿದ್ರು, ಕರೆಸಿದ್ರು ನಾನು. ನಾನು ಹೋದೆ, ಹೋದಾಗ ಸರ್ ನೀವು ಹೋಗ್ಬಾರ್ದು ಸೀನಪ್ಪ ಅಂದ. ಏನು ಸರ್ ಒಬ್ರ ಹತ್ರ ಅವನು ಬೇಡ ಅಂತೀರಿ, ಇನ್ನೊಂದ್ಸಲ ಅವನು ಇರಲಿ ಅಂತೀರಿ, ನಿಮ್ಮ ಎಲೆಕ್ಷನ್ ಇನ್ನೊಬ್ಬನ ಎಲೆಕ್ಷನಲ್ಲಿ ಬೇಡ ಅವನು, ಚಂದ್ರಪ್ಪನ ಬೇಡ ಅವನು, ಸಹ ಅವನು ಕಳ್ಳ ಅವನು ಅಂತೀರಿ, ನಿಮ್ಮ ಎಲೆಕ್ಷನ್ ಬಂದ ಅವ್ನ ಮನೆಗೆ ಓದ್ತೀರಿ, ಯಾರನ್ನ ಬೇಡ ಅಂತೀರಿ ತಿರ್ಗಿ ಅವ್ರಿಗೆ ಮನೆಗೆ ಓದ್ತೀರಿ, ಈಗ ನನ್ನ ಬೈಕೊಂಡಿದ್ದೀರಿ ತಿರ್ಗಿ ನನ್ನೇ ಕರಿತೀರಿ, ಎಲ್ಲಿರೋದು ನಾವು, ಏನಿರೋದು, 50 ವರ್ಷದಲ್ಲಿ ನಮಗೆ ಏನು ಮಾಡಿದ್ದೀರಿ, ಒಂದು ಸಣ್ಣ ಟ್ರಾನ್ಸ್ಫರ್ ಮಾಡಿದ್ದು ಇಸ್ಕೊಂಡು ದುಡ್ಡು ಮಾಡಿದ್ದೀರಿ ಹೇಳಿ, ಒಂದು ಸೈಟ್ ಮಾಡ್ಕೊಂಡಿದ್ದೀರಿ ಹೇಳಿ, ಇಲ್ಲ ಯಾವುದಾನ ಒಂದು ಸಣ್ಣ ಪ್ರಾಫಿಟ್ಟು ಕಾಂಗ್ರೆಸ್ಸಿಂದನೇ ಮಾಡ್ಕೊಂಡವನು ಅನ್ನೋದಿದ್ರೆ ಹೇಳಿ. ಸೊ 50 ವರ್ಷದಿಂದ ಕಾಂಗ್ರೆಸ್ಸಿಂದ ಬರೀ ಅವಮಾನಗಳೇ ಹೊರತು ಬಹುಮಾನಗಳೇ, ಬಹುಮಾನ ಇದ್ದರೆ ಹೇಳಿ, ನಾನು ಹೇಳ್ತೇನಲ್ಲ, ಬಹುಮಾನ ಇದ್ರೆ ನಾನು ಒಪ್ಕೊಂಡು
ಅಪಾಲಜಿ ಕೇಳ್ತೀನಿ. ಅಂಥವ್ರು ಯಾವನ ಇದ್ದರೆ ಎಕ್ಸಾಂಪಲ್ಸ್ ಹೇಳಿ. ಇವರ ರೇವಣ್ಣ ಮಿನಿಸ್ಟರ್ ಆಗಿದ್ದ ಫ್ರೆಂಡ್ ಅವನು, ಯಾವುದನ್ನ ಟ್ರಾನ್ಸ್ಫರ್ ಹೇಳಿ. ಮೊಯ್ಲಿಯವ್ರು ಯಾವುದನ್ನ ಟ್ರಾನ್ಸ್ಫರ್ ಹೇಳಿ. ಕೃಷ್ಣರು ಯಾವುದನ್ನ ಟ್ರಾನ್ಸ್ಫರ್ ಹೇಳಿ. ಶ್ರೀಕಂಠಯ್ಯನವ್ರು ಭಾರಿ ಕ್ಲೋಸ್ ನನಗೆ, ನಮ್ಮ ಮನೆಗೆ ಬರೋರು, ಇಲ್ಲೇ ಊಟ ಮಾಡೋರು, ಇಲ್ಲೇ ಇರೋರು, ಒಂದು ತಿಂಗಳಿಗೊಂದ್ಸಾರಿ. ಅವರು ಯಾವುದನ್ನ ಟ್ರಾನ್ಸ್ಫರ್ ರೆವಿನ್ಯೂ ಮಾಡಿಸಿದ್ರು ಹೇಳಿ. 4,000 ಸೈಟ್ ಕೊಟ್ಟೆ, ಎಲ್ಲನ ಒಂದು ತಗೊಂಡಿರೋದು ಹೇಳಿ. ಆಮೇಲೆ ಎಲೆಕ್ಷನ್ಗೆ MLA ತಗೋ ದುಡ್ಡು ಇಸ್ಕೊಂಬಿಟ್ಟು ಎಲ್ಲ ಸೀನಪ್ಪ ತಿಂದ್ಬಿಟ್ಟವನ ಅನ್ನೋದು ಯಾವುದನ್ನ ಇದ್ರೆ ಹೇಳಿ. ಅವನು 1 ರೂಪಾಯಿ ಯಾವತ್ತೂ ಕೊಟ್ಟೇ ಇಲ್ಲ. 8 ವರ್ಷ ಎಲೆಕ್ಷನ್ನಲ್ಲಿ ಅವನೆಂಥ ಬುದ್ಧಿವಂತ ಅಂದರೆ, ಈಗ ಒಂದು ಸರಿ ಕೃಷ್ಣಪ್ಪನ ಯಜಮಾನ್ಕ ಮಾಡೋನು ಫೈನಾನ್ಸ್ಗೆ, ನಾನು ಅವನ ಹತ್ರ ಸಣ್ಣ ಹುಡುಗ, ಅವನ ಹತ್ರ ಹೋಗಿಲ್ಲ ನಾನು ದುಡ್ಡು ಕೇಳೋಕ್ಕೆ. ಇನ್ನೊಂದು ಸರಿ ಪ್ರಕಾಶನ್ ಮಾಡೋನು, ಅವನ ಹತ್ರ ಹೋಗಿಲ್ಲ ನಾನು, ಅಂದರೆ ನಾನು ಜೋಬಿಂದನೇ ದುಡ್ಡು ಖರ್ಚು ಮಾಡಬೇಕು. ಇವನು ಬುದ್ಧಿವಂತಿಕೆ ಮಾಡ್ಬಿಡೋಣ. ಫೈನಾನ್ಸ್ ಯಾರು ಅಂದರೆ ನನಗೆ ಯಾರು ಆಗಲ್ವ. ಅವರು ಸೀನಪ್ಪ ಅಂದರೆ ಬರೀ ಸೂಟ್ಕೇಸ್ ಯಾರು ಕೊಡ್ತಾರೆ ಅವ್ರಿಗೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹಬ್ಬಿಸ್ತಾರೆ. ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಈಗ ಸೂಟ್ಕೇಸ್ಗೆ ರಾಜಕೀಯ ಇದ್ದರೆ ಶಿವಕುಮಾರ್ ಮಿನಿಸ್ಟರ್ ಆಗಿದ್ದ, ನಾನು ಸೂಟ್ಕೇಸ್ ದುಡ್ಡು ಹೊಡಿಬೋದಾಗಿತ್ತು ಅವನಿಗೆ, ಅವನಿಗಿಂದ ಏನನ್ನ ಹೆಲ್ಪ್ ತಗೊಂಡು. ರೇವಣ್ಣ ಮಿನಿಸ್ಟರ್ ಆಗಿದ್ದ, ದುಡ್ಡು ಹೊಡಿಬೋದಾಗಿತ್ತು ಅಲ್ವಾ. ಅಂಜನ್ಮೂರ್ತಿ ಡೆಪ್ಟಿ ಸ್ಪೀಕರ್ ಮಾಡಿದ್ದು ನಾನೇ, ಅವನಿಗೆ ಅವಾಗ ದುಡ್ಡು ಹೊಡಿಬೋದಾಗಿತ್ತು ಟ್ರಾನ್ಸ್ಫರ್ಗಳು ಅದು ಇದು ಮಾಡಿ. ಅವ್ರ್ಯಾರು ಹೇಳ್ಬೇಕಲ್ಲ. ಇದುವರೆಗೂ ಸೀನಪ್ಪ ದುಡ್ಡಿನ ರಾಜಕಾರಣ ಮಾಡಿಲ್ಲ. ಹೇಳಿ ಅವರು ಯಾರಾದರೂ, ಇಷ್ಟು ಜನ ಲೀಡರ್ ಅವರು ಎಲ್ಲರ ಹೆಸರು ಹೇಳ್ತಿರಲ್ಲ, ಹೇಳಿ ಇಷ್ಟು ಕೊಟ್ಟಿಲ್ಲ ಅವನಿಗೆ, ಇಷ್ಟು ಹೊಡೆದಿಲ್ಲ ಅವನು ಅಂತ ಹೇಳಿ ಒಪ್ಕೊಳ್ಳೋದ? ಯಾರೋ ಹೇಳ್ತಾರೆ ತರಲೆ ಮಾತು ಅಂದ್ರೆ ಅದಕ್ಕೆ ಯಾಕೆ ಲೆಕ್ಕ ಹಾಕ್ಬೇಕು? ನಾನು ಯಾಕೆ ರೆಸ್ಪಾನ್ಸ್ ಮಾಡಬೇಕು? ಯಾವ ಸೂಟ್ ಕೇಸ್ ನನ್ನ ಮನೆಗೆ ಬಂದಿಲ್ವಲ್ಲ. ಎಲ್ಲರೂ ಸೂಟ್ ಕೇಸ್ ಇಸ್ಕೊಂಡು ರಾಜಕೀಯ ಮಾಡ್ತಾರೆ. ನಾನು ಸೂಟ್ ಕೇಸ್ ಕೊಟ್ಟು ರಾಜಕೀಯ ಮಾಡಿದ್ದೀನಿ. ನಾನು ಇಸ್ಕೊಂಡೆ ಅನ್ನೋ ಲೆಕ್ಕ ಹೆಂಗೆ ಹೇಳ್ತೀರಿ? ಅನುಮತಿಗಳನ್ನ ಕೇಳಿ ಕೊಟ್ಟಿದ್ದೀನಿ ಇಲ್ವಾ? ಎಲ್ಲರಿಗೂ ಗೊತ್ತಲ್ಲ. ಸೂಟ್ ಕೇಸ್ ಇಸ್ಕೊಂಡಂಗಿದ್ರೆ ಅನುಮತಿ ಕೊಡಂತ ಇಸ್ಕೊಂಡು ರಾಜಕೀಯ ಮಾಡ್ಬೋದಾಗಿತ್ತಲ್ಲ. ಸೂಟ್ ಕೇಸ್ ಕೊಟ್ಬಿಟ್ಟು ರಾಜಕೀಯ ಮಾಡೋರು ಹುಚ್ಚರನ್ನ ಎಲ್ಲ ನೋಡಿದ್ದೀರಾ? ನನ್ನಂತಾರನ ಚಾಲೆಂಜ್ಗೆ ವಿಶ್ವನಾಥ್ ಹಿಂಗೆ ಮಾಡ್ತಾನಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಮಾಡಿರೋದು ಇದು. ಆದರೂ ವಿಶ್ವನಾಥ್ ಅವ್ರ ಜೊತೆಗೆ ಹೋದ್ರಲ್ಲ, ವಿಶ್ವನಾಥ್ ಜೊತೆಗೆ ಹೋದ ಅಂತಂದರೆ ಮೊಯ್ಲಿಯವರು ಹೀಗೆ ಸೀನಪ್ಪ ಅವನು ಹೇಳಿದವ್ರಿಗೆ ಯಾರು ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಬೇಡಿ, ಸೀನಪ್ಪ ಹೇಳಿದವ್ರಿಗೆ ಯಾರಿಗೂ ಮೆಂಬರ್ ಮಾಡಬೇಡಿ ಅಂತ ಮೊಯ್ಲಿಯವರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ನನಗೆ ಫಾಲೋವರ್ಸ್ಗಳಿಗೆಲ್ಲ ನನ್ನಿಂದನೇ ತೊಂದರೆ ಆಗಬೇಕಾಗ, ನಾನು ಅವ್ರನ್ನೆಲ್ಲ ಒಂದು ಕಡೆ ಸೇರಿಸ್ಬೇಕಾದ ನನ್ನ ಕೆಲಸ ಅಲ್ವಾ? ಕಾಂಗ್ರೆಸ್ ಸೀನಪ್ಪ ಅವರು ಕಾಂಗ್ರೆಸ್ ತೊರೆದಿರೋದು ಐ ಥಿಂಕ್ ಯಲಹಂಕದಲ್ಲೇ ಕಾಂಗ್ರೆಸ್ ನಿರ್ನಾಮದ ಹಂತ. ಇನ್ನೂ ಅದೇ, ಇನ್ನೂ ಕರ್ಕೊಂಬರೋ ಬೇಜಾಜ್ ನೋಡಿ, ಟೈಮ್ ಇಲ್ಲ ನನಗಷ್ಟೇ. ಈಗ ನನ್ನ ಹತ್ರ ದುಡ್ಡಿರಲಿಲ್ಲ, ದುಡ್ಡು ಕೊಟ್ಟು ಕರ್ಕೊಂಬರ್ಬೇಕಾದ ಯಾರು ಬರಲ್ಲ ಅಲ್ಲಿ. ಅವ್ರಿಗೊಂದು ವೆಹಿಕಲ್ಲು ಒಂದು ಒಂದು ಇದನ್ನ ಎಂಥದ್ದು ಫ್ಲೆಕ್ಸ್ ಮಾಡಿಸ್ಕೊಟ್ಟು ಬರಲ್ಲ ಅಂದರೆ ಬಂದ್ಬಿಡ್ತಾರೆ. ದುಡ್ಡು ಕೊಟ್ಟು 500 ರೂಪಾಯಿ ಕೊಟ್ಟು ಬರೋ, 1,000 ರೂಪಾಯಿ ಕೊಟ್ಟು ಯಾರು ನಾನು ಕರೆದೇ ಇಲ್ಲ. ಅಲ್ಲಿ ನೀವು ನೋಡ್ಬೋದಾಗಿತ್ತು, ಯಾರನ್ನ ಹೇಳಿ ಪ್ರಶ್ನೆ ಆಗಲಿ, ಯಾರು ಆ ಥರ ಜನ ಇಲ್ಲ. ಯಾರು ಎಲ್ಲ ಇವರು ವಿದ್ಯಾವಂತರು ಒಳ್ಳೆ ತೂಕವಾದ ಘನತೆ ಗೌರವ ಇದ್ದವರೇ ಬಂದಿದ್ದು. ಜಾಗ ಇಲ್ದಷ್ಟು ಜನ. ಕೊನೆಯದಾಗಿ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಸಂದೇಶ ಕೊಡ್ತೀರಿ ಯಲಹಂಕ ಕಾಂಗ್ರೆಸ್ನ? ಈಗ ನಾವು ಒಂದು ಡಿಸಿಷನ್ ತಗೊಂಡಿದ್ವಿ, ನಾನೊಂದು ತಗೊಂಡಿದ್ದೆ. ವಿಶ್ವನಾಥ್ ಮನೆಗೆ ಬಂದಾಗ ಮೊಯ್ಲಿಯವ್ರ ಹತ್ರ ಮಾತಾಡಿದಾಗ ಒಂದು ಮಾತು ಹೇಳಿದೆ ಮೊಯ್ಲಿಯವ್ರಿಗೆ, ಸರ್ ನೀವೊಂದು ಸೀನಪ್ಪ ಕಾಂಗ್ರೆಸ್ ಹೋಗ್ಬೇಡ ಅಂತೀರ, ನಾನು ಓಟ್ ಹಾಕೋಕ್ಕೋಸ್ಕರನೇ ಮಡಿಕೊಂಡಿದ್ದೀರ, ಓಟ್ ಹಾಕ್ಸೋಕ್ಕೆ ಮಡಿಕೊಂಡಿದ್ರೆ ನಿಮ್ಮ ಉದ್ದೇಶ ಅದೇ, ನೀವೇನು ನಮ್ಮನ್ನು ಬೆಳೆಸೋಕ್ಕಲ್ಲ ಇರೋದು, ಅದು ನನಗೆ ಗೊತ್ತಿದೆ. ನೀವೇನೇನು ಬರೀತೀರಾ, ಏನೇನು ಮಾಡ್ತೀರಾ, ಅವೆಲ್ಲ ನಮಗೂ ಗೊತ್ತಿದೆ. ನಾವು ಪಾಲಿಟಿಷಿಯನ್ಸು, ನೀವೇ ಬುದ್ಧಿವಂತರಲ್ಲ, ನಾವು ಬುದ್ಧಿವಂತರೇ. ದಯವಿಟ್ಟು ನೀವು ಶಿವಕುಮಾರ್ ಚೆನ್ನಾಗಿದ್ದೀರಲ್ಲ, ಈಗ ಶಿವಕುಮಾರು ನೀವು ಮಾತಾಡಿ ಒಂದು 3 ಡೇಸಲ್ಲೋ 4 ಡೇಸಲ್ಲೋ ವಿಶ್ವನಾಥನ ಮೇಲೆ ಗೆಲ್ಲುವಂಥ ಒಂದು ಕ್ಯಾಂಡಿಡೇಟ್ ಕೊಡಿ, ಅಟ್ಲೀಸ್ಟ್ ಫೈಟ್ ಮಾಡೋ ಅಂಥ ಕ್ಯಾಂಡಿಡೇಟ್ ಹೆಸರು ಹೇಳಿ. ನಾನು ಹೋಗೋದಿಲ್ಲ.